ಇವತ್ತು ಇಂಟ್ರೊಡಕ್ಷನ್ ಇವತ್ತು ಕೃಷಿ ಪ್ರವಾಸದ ಭಾಗವಾಗಿ ಅರ್ಕಲ್ಗೋಡಿನ ದೊಡ್ಡಮಗ್ಗೆ ಬಂದಿದ್ದೀವಿ, ಶ್ರೀ ಲಕ್ಷ್ಮಿ ಫಾರ್ಮ್ಗೆ. ಇದ್ರದ್ದು ಹೆಡ್ ಆದ ರಂಗಸ್ವಾಮಿ ಸರ್ ಅವ್ರನ್ನ ಈಸ್ ಆನ್ ಇನ್ಸ್ಪೈರಿಂಗ್ ಫಾರ್ಮು. ಏನಂದರೆ ಅವ್ರದ್ದು ಬಿ ಎ ಮಾಡಿ ಸೈಕಾಲಜಿ ಕ್ರಿಮಿನಾಲಜಿ ಇವೆಲ್ಲ ಸ್ಟಡಿ ಮಾಡಿದರೂ ಕೂಡ ಕೃಷಿ ಅವ್ರಿಗೆ ಬಿಡಲಿಲ್ಲ. ಕೃಷಿ ಯಾವಾಗಲೂ ಅವ್ರಿಗೆ ಆಕರ್ಷಿತವಾಗೇ ಇತ್ತು, ಯಾವಾಗೂ ಅವ್ರ ಮಣ್ಣಿನ ಸೆಳೆತ ಇದ್ದೇ ಇತ್ತು. ಅದನ್ನೇ ಹಿಂಬಾಲಿಸ್ಕೊಂಡು ಅವರು ಕೃಷಿ ಭೂಮಿಗೆ ಬಂದರು. 20 ಎಕರೆಯಿಂದ ಶುರು ಮಾಡಿ ಇವತ್ತು 600 ಎಕರೆವರೆಗೂ ಅವ್ರದ್ದು ವಿಸ್ತೀರ್ಣನ ಹೆಚ್ಚಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ದಿರೋ ಕೃಷಿಯಲ್ಲಿ ಸಮಗ್ರ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ. ಹೈನುಗಾರಿಕೆ ಆಗಿರ್ಬೋದು, ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಇದು ಫಿಶರಿ ಆಗಿರ್ಬೋದು, ಇಂಥದ್ದೆಲ್ಲದನ್ನು ಅಳವಡಿಸ್ಕೊಂಡು ಸಮಗ್ರವಾಗಿ ಮುನ್ನಡೀತಿದ್ದಾರೆ. ಕೃಷಿ ಯಾವತ್ತೂ ಒಂದೇ ದಿಕ್ಕಲ್ಲಿ ಹೊರಟಾಗ ಅದು ಕಷ್ಟ ಆಗ್ಬೋದು. ಈ ಥರ ಆಲ್ಟರ್ನೇಟಿವ್ಸ್ ಅಂದರೆ ಪರ್ಯಾಯ ಕ್ರಮಗಳ ಇದನ್ನೆಲ್ಲ ಆ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾಗ ಅದು ಯಾವಾಗಲೂ ಲಾಭದಾಯಕ. ಒಂದು ಕೈ ಬಿಟ್ಟರೂ ಇನ್ನೊಂದು ಕೈ ಹಿಡ್ದೇ ಹಿಡಿಯುತ್ತೆ. ಮತ್ತು ಇದು ಹೇಳಿದ್ರು ಅವರು ಡೈರಿ ಫಾರ್ಮಿಂಗಲ್ಲಿ ಹೈಟೆಕ್ ಇಸ್ರೇಲಿಂದ ಹೈಟೆಕ್ ಟೆಕ್ನಾಲಜೀಸ್ನ ತೊಗೊಬಂದಿಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತ. ನಮ್ಮ ರೈತರು ಯಾವತ್ತೂ ಈ ಜ್ಞಾನ ಇದೇನು ಟೆಕ್ನಾಲಜಿ ಇದೆ ಇದನ್ನು ಅಳವಡಿಸ್ಕೊಳ್ಳೋದ್ರೆ ನಾವು ಹಿಂದೆ ಉಳಿತೀವಿ. ಯಾವಾಗ ಅದನ್ನೆಲ್ಲ ನಾವು ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಳ್ತೀವೋ ಆವಾಗ ಅದು ಪ್ರಾಫಿಟೇಬಲ್ ಆಗಿ ಮುನ್ನಡಿಬೋದು. ಮತ್ತು ಇವರು ಕೋಕೋನಟ್, ಅರೆಕಾನಟ್, ಪೆಪ್ಪರ್, ಕಾರ್ಡಮಮ್ ಮತ್ತು ಸಪೋಟ, ಸ್ಯಾಂಡಲ್ವುಡ್ ಅಂತ ಹೇಳಿದ್ರು. ಅದಕ್ಕೆ ಹೆಂಗೆ ಪ್ರೊಟೆಕ್ಟ್, ಈಗ ಸ್ಯಾಂಡಲ್ವುಡ್ನ ಬೆಳೆಯೋದಕ್ಕೆಲ್ಲ ಯಾಕೆ ಹಿಂಗೆ ನಡೀತಾರೆ ಅಂದರೆ ಪ್ರೊಟೆಕ್ಷನೇ ಮೇನ್ ಪ್ರಾಬ್ಲಮ್ ಅಂತ. ಬಟ್ ಅವರೆಷ್ಟು ಟೆಕ್ನಿಕಲಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ, ಅದೇ ವಾಲು ಆಗಲಿ, ಸೋಲಾರ್ ಫೆನ್ಸಿಂಗ್ ಆಗಲಿ, ಅದು ಎಕ್ಸ್ ಮಿಲಿಟೆನ್ಸ್ ಆಗಲಿ, ಈ ಥರ ಎಲ್ಲ ಪ್ರೊಟೆಕ್ಷನ್. ಇದೊಂದು ಐಡಿಯಾ ಬೇರೆ ಫಾರ್ಮರ್ಸ್ಗೆ, ನಾವು ಮಾಡಬಹುದು ಅನ್ನೋದಕ್ಕೊಂದು ಉತ್ತೇಜನ. ಮತ್ತು ಅವ್ರ ಮಗ ಅವ್ರ ಬಗ್ಗೆನೂ ಸಹ ಹೇಳಿದ್ರು. ಅವರು ಸರ್ ಏನೇನೆಲ್ಲ ಬೆಳೀತಾರೆ ಅದ್ರ ಬಗ್ಗೆ ಏನೇನು ಕ್ರಾಪ್ ಬೆಳಿತೀನಿ ಅಂತ ಹೇಳಿದ್ರು. ಅದು ಮುಖ್ಯವಾಗಿ ಅವ್ರು 20 ಎಕರೆಯಲ್ಲಿ ಶುರು ಮಾಡಿದ್ದು ಬ್ಯಾಡಗಿ ಮೆಣಸಿನ್ಕಾಯಿ, ಅದರಿಂದ ಶುರು ಮಾಡಿ ಅದ್ರಲ್ಲಿ ಹೆಂಗೆ ಅವರು ಇಲ್ಲಿ ಸುತ್ತಮುತ್ತ ಜಾಗದಲ್ಲಿ ಹೈಯೆಸ್ಟ್ ಈಲ್ಡ್ ಹೆಂಗೆ ತೆಗೆದ್ರು. ಆಮೇಲೆ ಟೊಬ್ಯಾಕೋ ಅಲ್ಲಿ ಅವ್ರು ಹೇಳಿದ್ರು ಟ್ರೈನರ್ಸ್ ರೀ. ಇದಕ್ಕೆ ಅವ್ರಿಗೆ 2003 ನ್ಯಾಷನಲ್ ಇನ್ನೋವೇಟಿವ್ ಫಾರ್ಮರ್ದು ಅವಾರ್ಡ್ ಕೂಡ ಬಂದಿದೆ. ಇವಾಗ ಅವ್ರು ಪ್ರಸ್ತುತವಾಗಿ ಅಡಿಕೆ, ತೆಂಗು, ಪೆಪ್ಪರ್, ಕಾರ್ಡಮಮ್ ಮತ್ತೆ ಫ್ರೂಟ್ ಕ್ರಾಪ್ಸ್ ಸಪೋಟ, ಮ್ಯಾಂಗೋ, ಜಾಕ್ ಫ್ರೂಟ್, ಗ್ವಾವಾ, ಸ್ಯಾಂಡಲ್ವುಡ್ ಆಗಿರ್ಬೋದು, ಇದೆಲ್ಲ ಬೆಳೀತಾ ಇದಾರೆ. ಹೆಬ್ಬೇವು ಸ್ಯಾಂಡಲ್ವುಡ್ ಎಲ್ಲ ಬಂದು ಒಂದು 15-20 ವರ್ಷಕ್ಕೆ ಬರೋದು. ಮುಖ್ಯ ಆದಾಯ ಬೆಳೆ ಯಾವುದು ಸರ್? ಕಾರ್ಡಮಮ್, ಅಡಿಕೆ, ಕಾಫಿ, ಕೋಕೋನಟ್. ಮಾರ್ಕೆಟ್ ತುಂಬಾ ಕಷ್ಟ ಅಂತಾರೆ ರೈತರಿಗೆ ಸಾರ್, ಎಲ್ಲ ಮಾರ್ಕೆಟ್ಗೆ ಯಾವ ತರ ವ್ಯಾಲ್ಯೂ ಅಡಿಷನ್ ಕೊಡ್ತಾ ಹೋದಂಗೆ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ, ಒಳ್ಳೆ ಮಾರ್ಕೆಟಿಂಗ್ ಸಹ ಸಿಗುತ್ತೆ. ಮತ್ತೆ ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಗ್ರೋ ಮಾಡಿದಾಗ ಅದು ಬಾರ್ಗೇನಿಂಗ್ ಕೆಪಾಸಿಟಿ ನಮ್ದು ಇನ್ಕ್ರೀಸ್ ಆಗೇ ಆಗುತ್ತೆ. ಅಂಡ್ ಮಾರ್ಕೆಟಿಂಗ್ ಕೂಡ ನಾವು ಹುಡ್ಕೊಂಡು ಹೋಗೋಕ್ಕಿಂತನೂ ಅವರೇ ನಮ್ಮನ್ನ ಹುಡ್ಕೊಂಡು ಬರ್ತಾರೆ. ವೆನ್ ಕ್ವಾಲಿಟಿ ಇಸ್ ಗುಡ್. ಇಷ್ಟೇ, ಇವತ್ತೊಂದೇನೋ ಹೊಸದಾಗಿ ಕಲ್ತ್ವಿ. ಥ್ಯಾಂಕ್ ಯು ಸರ್ ಇಷ್ಟನ್ನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ. ಇನ್ನಾಗೇನು ಹೇಳ್ಬೋದು?